ರಾಯಚೂರು ನಗರದ ಬನಶಂಕರಿ ಲೇಔಟ್ನಲ್ಲಿ ಕೆಕೆಎಂಪಿ ವತಿಯಿಂದ ಹೊಸದಾಗಿ ನಿರ್ಮಾಣಗೊಳ್ಳುತ್ತಿರುವ ಭವನಕ್ಕೆ ಕೆಕೆಎಂಪಿ ರಾಜ್ಯಾಧ್ಯಕ್ಷ ಸುರೇಶ್ ರಾವ್ ಸಾಟೆ ಭೂಮಿ ಪೂಜೆ ನೆರವೇರಿಸಿದರು. ಈ ಕಾರ್ಯಕ್ರಮ ಇದು ಈ ಭೂಮಿ ಪೂಜೆ ಇದೊಂದು ನಮ್ಮ ಮೋಹನ್ ರಾವ್ ಸಿಂಧೆ ಮತ್ತು ನಾಗೋಜಿ ಅವರದ್ದು ಒಂದು ಕನಸಿತ್ತು. ಇಲ್ಲೊಂದು ಕಟ್ಟಡ ಕಟ್ಟಬೇಕಂತ ಅದಕ್ಕಾಗಿ ನಾವು ಕೇಂದ್ರ ಕಚೇರಿಯಿಂದ ಇಲ್ಲೊಂದು ಜಾಗ ಕೊಡಿಸಿದ್ದೀವಿ. ಇದು ಒಂದು 10,000 ಅಡಿ ಜಾಗ. ಸೊ ಇವಾಗ ಇದನ್ನು ಕಟ್ಟಡ ಕಟ್ಟಬೇಕು. ಇಲ್ಲಿ ಸಮುದಾಯ ಭವನ ಮತ್ತು ಹಾಸ್ಟೆಲ್ ಕಟ್ಟಬೇಕಂತ ಉದ್ದೇಶ ಇದೆ ನಮ್ಮದು. ನಾವು ಕಚೇರಿ ಕೇಂದ್ರ ಕಚೇರಿಯಿಂದನೂ ಅನುದಾನ ಕೊಡ್ತೀವಿ. ಪ್ಲಸ್ ಇಲ್ಲಿ ಲೋಕಲ್ MLA MP ಹತ್ರನೂ ಸೇರಿಕೊಂಡು ಎಲ್ಲ ಮಾಡಿದ್ರೆ ಒಂದು ಉನ್ನತವಾದ ಕಟ್ಟಡವನ್ನು ಕಟ್ಟಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಏನಿದೆ ನಮ್ಮ ಬಡ ಮಕ್ಕಳಿಗೆ ಸಹಾಯ ಆಗುತ್ತೆ. ಇದರಲ್ಲಿ ನಾವು ಮಾಡ್ತಾ ಇರೋ ಉದ್ದೇಶ ಎಲ್ಲನೂ ಬಡವ್ರಿಗೋಸ್ಕರನೇ ಮಾಡ್ತಾರೆ. ನಮ್ಮ ಮರಾಠ ಜನಾಂಗ ಬಡವರಿಗೆ ಇದು ಆಗಲಿ ಅಂತ ನಾವು ಮಾಡ್ತಾ ಇರೋದು. ಈ ವೇಳೆ ಕೆಕೆಎಂಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಚೌಹಾಣ್, ಖಜಾಂಚಿ ವೆಂಕಟರಾವ್ ಚೌಹಾಣ್, ರಾಜ್ಯ ಉಪಾಧ್ಯಕ್ಷ ಮೋಹನ್ ಸಿಂಧೆ, ಶ್ರೀನಿವಾಸ್ ಮಗರ್, ಜಿಲ್ಲಾಧ್ಯಕ್ಷ ನಾಗೋಜಿರಾವ್ ಕರಾಡೆ, ಅಶೋಕ್ ನಂದೂರೆ, ಕಲಾವತಿ ಪವಾರ್, ಕೀರ್ತಿ ನಂದೂರೆ, ಲಕ್ಷ್ಮೀಬಾಯಿ ಸೂರ್ಯವಂಶಿ ಸೇರಿದಂತೆ ಇತರೆ ಪದಾಧಿಕಾರಿಗಳು ಇದ್ದರು.